ನಮಸ್ಕಾರ ವೀಕ್ಷಕರೇ, ನಾವು ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ವಿಷಯ ಹಾಗೂ ಇವತ್ತಿನ ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಬರ್ತಾ ಇರೋದು, ಇವತ್ತು ನಾವು ಎಷ್ಟೋ ಜನರ ಜೊತೆ ಕಿತ್ತಾಟ, ವೈಮನಸ್ಸು, ಮನಸ್ತಾಪಗಳು ಅಂಥದ್ದು ನಡೀತಾ ಬರ್ತಾ ಇರುತ್ತೆ. ಅದು ನಮ್ಮ ಗೆಳೆಯ ಗೆಳತಿಯರಾಗಿರ್ಬೋದು, ಹಾಗೂ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಹಾಗೂ ನಮ್ಮ ಸ್ನೇಹಿತರಾಗಿರ್ಬೋದು, ಎಲ್ಲರ ಜೊತೆನೂ ನಾವು ಸಂತೋಷದಿಂದ ಇರಬೇಕು ಅಂತ ನಾವು ಬಯಸ್ತೀವಿ. ಆದರೆ ಕ್ಷುಲ್ಲಕ ಕಾರಣಕ್ಕೆ, ಸಣ್ಣ ಪುಟ್ಟ ಮನಸ್ತಾಪಗಳಿಂದ ನಾವು ಕಿತ್ತಾಟದಿಂದ ನಾವು ದೂರ ಆಗಿರ್ತೀವಿ. ಅದನ್ನು ತಿರ್ಗಾ ಪುನಃ ಆ ಸ್ನೇಹ ಬಯಸಬೇಕು ಅಂತಂದರೆ, ಹಾಗೂ ಆ ಗೆಳೆಯತಿ ಜೊತೆ ನಾವು ಸಂಘ ಮಾಡಬೇಕು ಅಂದರೆ, ಹಾಗೂ ಗೆಳೆಯನ ಜೊತೆ ನಾವು ತಿರ್ಗಾ ಸಂತೋಷದಿಂದ ಗೆಳೆತನ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಅದರ ಬಗ್ಗೆ ನಾನಿವತ್ತು ನಿಮಗೆ ತಿಳಿಸ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ವೀಕ್ಷಕರೇ, ಇವತ್ತಿನ ಸಂದರ್ಭದಲ್ಲಿ ಕಿತ್ತಾಟ, ಹೊಡೆದಾಟ, ಜಗಳ ಅನ್ನೋದು ಸರ್ವೇ ಸಾಮಾನ್ಯ. ಆದರೆ ಅದು ಅತಿರೇಕಕ್ಕೆ ಯಾವುದೂ ಪುನಃ ಹೋಗಬಾರದು. ಈ ಒಂದು ನಾನು ಹೇಳುವ ಒಂದು ಸಣ್ಣ ಪರಿಹಾರದಿಂದ ನಿಮ್ಮ ಸ್ನೇಹ ಆಗಿರ್ಬೋದು, ನಿಮ್ಮ ಗೆಳತಿ ಆಗಿರ್ಬೋದು, ನಿಮ್ಮ ಗೆಳೆಯರಾಗಿರ್ಬೋದು, ಇಲ್ಲ ಬಂಧು ಬಾಂಧವರಾಗಿರ್ಬೋದು, ಯಾರು ನಿಮ್ಮ ಜೊತೆ ವೈಮನಸ್ಸಾಗಿರುತ್ತೋ ಪುನಃ ನಿಮ್ಮ ಜೀವನದಲ್ಲಿ ಅವರು ಬರಬೇಕು, ಬರೋ ರೀತಿಯಲ್ಲಿ ಆಗತ್ತೆ. ಹಾಗೂ ನಿಮ್ಮ ಗೆಳತಿ ಜೊತೆ ಕಿತ್ತಾಟ ಆಗಿ ವೈಮನಸ್ಸಾಗಿ ನೀವು ದೂರ ಆಗಿದ್ದರೆ ತಿರುಗಾ ಪುನಃ ನಿಮ್ಮ ಪ್ರೀತಿಗೆ ಅವರು ಬೀಳೋ ರೀತಿಯಲ್ಲಿ, ಹಾಗೂ ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮಿಂದ ದೂರ ಆಗಿದ್ದರೆ ತಿರ್ಗಾ ಪುನಃ ನಿಮ್ಮ ಸ್ನೇಹಕ್ಕೆ ಬರೋ ರೀತಿಯಲ್ಲಿ, ಹಾಗೂ ನಿಮ್ಮ ಕುಟುಂಬದಲ್ಲಿ ಯಾರೇ ಸದಸ್ಯರಿರ್ಬೋದು, ಅದು ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಬೋದು, ಯಾರು ನಿಮ್ಮ ಜೊತೆ ದೂರ ಆಗಿರ್ತಾರೋ ಅವರು ನಿಮ್ಮತ್ತೆ ಬರಬೇಕು ಅಂದರೆ ಏನು ಮಾಡಬೇಕು? ಅದು ಸಣ್ಣ ಪರಿಹಾರ. ಯಾರೂ ನಾವು ದೂರ ಆಗಬೇಕು, ಕೊನೆಯವರೆಗೂ ದೂರವಾಗಿ ಇರಬೇಕು ಅನ್ನೋದು ಯಾರೂ ಬಯಸೋದಿಲ್ಲ. ಆದರೆ ಪ್ರೀತಿಸಿದವರು ದೂರ ಆಗಬೇಕು ಅಂದರೆ ಎಲ್ಲರೂ ನಾವು ಪ್ರೀತಿಸ್ತೀವಿ, ಅದೇ ರೀತಿ ಪ್ರೀತಿಸಿದವರನ್ನು ದೂರ ಆದರೆ ಏನು ಮಾಡಬೇಕು? ಅದಕ್ಕೆ ನಾನು ಹೇಳುವ ಒಂದು ಸಣ್ಣ ಪರಿಹಾರ ನೀವು ಮಾಡಿದ್ದಾಗಿದ್ದರೆ ಖಂಡಿತವಾಗಲೂ ಅದು ಖಂಡಿತ ಸಕ್ಸಸ್ ಆಗುತ್ತೆ, ಹಾಗೂ ನಿಮಗೆ ಪ್ರೀತಿಸಿದವರು ನಿಮಗೆ ಸಿಗ್ತಾರೆ. ಅದು ಯಾವುದೇ ಒಂದು ಸದಾಚಾರದಲ್ಲಿ ಮಂತ್ರ ವಿಧಾನದಲ್ಲೇ ನೀವು ಮಾಡಬೇಕಾಗತ್ತೆ. ಆ ಒಂದು ವಿಧಾನ ನೀವು ಮಾಡಿದ್ರೆ ಖಂಡಿತವಾಗಲೂ ಸಹ ನಿಮಗೆ ಯಶಸ್ಸು ಸಿಗುತ್ತೆ, ಹಾಗೂ ಅದರಿಂದ ಫಲಿತಾಂಶಗಳು ನಿಮಗೆ ಸಿಗುತ್ತೆ. ಅದು ಯಾವ ರೀತಿ ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಉತ್ತರಕ್ಕೆ ಮುಖ ಮಾಡಿ, ಅದು ಗೆಳೆಯ ಆಗಿರ್ಬೋದು, ಗೆಳತಿ ಆಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ಯಾರು ಬೇಕಾದರೂ ಇದು ಮಾಡ್ಬೋದು. ಸರಳವಾದ ಒಂದು ವಿಧಾನ, ವೀಳ್ಯದೆಲೆಯನ್ನು ನೀವು ತಗೊಂಡು, ಎರಡು ಜೋಡಿ ವೀಳ್ಯದೆಲೆಯನ್ನು ತಗೊಂಡು, ಯಾರು ನಿಮ್ಮಿಂದ ದೂರ ಆಗಿರ್ತಾರೋ ಅವರ ಹೆಸರು ಅದರ ಮೇಲೆ ಒಂದು ಸಲ ಬರದಿ, ಹಾಗೂ ಇನ್ನೊಂದು ವೀಳ್ಯದೆಲೆಯಲ್ಲಿ ನೀವು ನಂಬಿರೋ ದೇವರ ಹೆಸರನ್ನು ನೀವು ಬರದಿ. ಒಟ್ಟು 3 ದಿನ ಅವರ ಹೆಸರಲ್ಲಿ ನಿಮ್ಮ ಜಾಗದಲ್ಲೇ ಅದನ್ನು ಇಟ್ಕೊಂಡು 4ನೇ ದಿನದಿಂದ ನೀವು ಹರಿಯೋ ನದಿಗೆ ಆ ವಸ್ತು, ನಾನು ವೀಳ್ಯದೆಲೆಯಲ್ಲಿ ಬರಿ ಅಂತ ಹೇಳಿದ್ನಲ್ಲ, ಆ ಒಂದು ವಸ್ತುನ ನದಿಗೆ ಬಿಡುವಾಗ ನಾನು ಹೇಳೋ ಒಂದು ಮಂತ್ರದಿಂದ, ಹಾಗೂ ಆ ಒಂದು ಹೆಸರು ಯಾರು ನಿನ್ನ ಬಿಟ್ಟು ಹೋಗಿರ್ತಾರೋ ಆ ಹೆಸರನ್ನು ನೀವು ಹೇಳಿ ಆ ನದಿಗೆ ಬಿಡೋದ್ರಿಂದ ಅವರ ಜೊತೆ ಯಾವ ಒಂದು ಕಲ್ಮಶ ಇರುತ್ತೋ, ಅಂದರೆ ಪ್ರೀತಿ ಎಲ್ಲಿ ಕಮ್ಮಿ ಆಗಿರುತ್ತೋ ಅದು ತಿರ್ಗಾ ಪುನಃ ಉದ್ಭವ ಆಗುತ್ತೆ, ಇನ್ನು ಪ್ರೀತಿ ಕಂಟಿನ್ಯೂ ಆಗುತ್ತೆ. ಅದು ಗೆಳೆಯ ಆಗಿರ್ಬೋದು, ಗೆಳತಿ ಆಗಿರ್ಬೋದು, ನೀವು ಯಾರನ್ನ ಇಷ್ಟಪಟ್ಟಿರ್ತೀರೋ ಅವರು ತಿರ್ಗಾ ಪುನಃ ನಿಮಗೆ ಸಿಗಬೇಕು ಅಂತಂದರೆ, ನಾನು ಹೇಳೋ ಒಂದು ಮಂತ್ರದಿಂದ ಹಾಗೂ ಹೇಳುವ ಒಂದು ಸಣ್ಣ ಒಂದು ಉಪಾಯದಿಂದ ನೀವು ಮಾಡಿದ್ರೆ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ. 3 ದಿನ ಆದ ನಂತರ ನೀವು ಹರಿಯೋ ನದಿಗೆ ಬಿಡುವಾಗ ನಾನು ಹೇಳೋ ಒಂದು ಮಂತ್ರನ ನೀವು ತಿಳಿಸ್ಬೇಕಾಗತ್ತೆ, ಹಾಗೂ ಆ ಬಿಡುವಾಗ ಅವರ ಹೆಸರು ಸಹ ನೀವು ಹೇಳಬೇಕು, ಹಾಗೂ ನಿಮ್ಮ ಮೇಲೆ ಇರುವ ಒಂದು ಜಗಳ ಕೋಪ ಎಲ್ಲ ಸಂಪೂರ್ಣವಾಗಿ ಹೋಗಿ ಪ್ರೀತಿಯಾಗಿ ತಿರುಗುತ್ತೆ. ಆ ಮಂತ್ರ ಯಾವುದಪ್ಪ ಅಂತಂದರೆ, ಓಂ ಕ್ಲೀಂ ಶ್ರೀಂ ನಮಃ ಮತ್ತು ಓಂ ಕ್ಲೀಂ ಭಗವತಿಯಾಯ ನಮಃ. ಈ ಒಂದು ಮಂತ್ರನ ನೀವು ಹೇಳಿದ್ರೆ ಆ ಒಂದು ಸ್ತ್ರೀಯಲ್ಲಾಗಿರ್ಬೋದು ಇಲ್ಲ ಪುರುಷನಲ್ಲಾಗಿರ್ಬೋದು, ಯಾರು ನಿಮ್ಮಿಂದ ದೂರ ಆಗಿರ್ತಾರೋ ಅವರೆಲ್ಲರೂ ಸಹ ಜಗಳ ಅನ್ನೋದು ಕೋಪ ಅನ್ನೋದು ಬಿಟ್ಟು ನಿಮ್ಮ ಜೊತೆ ಸ್ನೇಹ ಪ್ರೀತಿ ವಿಶ್ವಾಸದಿಂದ ಕೊನೆಯವರೆಗೂ ಇರ್ತಾರೆ. ಈ ಒಂದು ಸಣ್ಣ ಉಪಾಯ ನೀವು ಮಾಡಿ, ಹಾಗೂ ಸಣ್ಣ ಒಂದು ಪರಿಹಾರ ನೀವು ಮಾಡಿಕೊಂಡ್ರೆ ಖಂಡಿತವಾಗಲೂ ಸಂತೋಷದಿಂದ ಇರ್ತೀರ. ನಮಸ್ಕಾರ.
ಸರ್ವೇ ಜನೋ ಸುಖಿನೋ ಭವಂತು.